ಹುಬ್ಬರಕ ಮಿತ್ತೂರು ಈ ಸೌಜನ್ಯ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ವೇದಿಕೆಯಲ್ಲಿ ಸಭಾಧ್ಯಕ್ಷ ವಹಿಸಿರುವಂತಹ ಅಧ್ಯಕ್ಷ ಸ್ಥಾನದ ಶೇಸಪ್ಪ ಗೌಡ್ರೆ ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಸೌಜನ್ಯನಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಅನ್ನುವಂಥ ಅವಿರತ ಪ್ರಯತ್ನದಲ್ಲಿ ಇನ್ನೂ ಮುನ್ನುಗ್ಗುತ್ತಿರುವಂಥ ನಮ್ಮಣ್ಣ ಮಹೇಶ್ ಸಿಟಿ ಶೆಟ್ಟಿ ತಿಮ್ಮರೋಡಿ ಅವರೇ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿಯವರೇ ಸೌಜನ್ಯನ ತಾಯಿ ಕುಸುಮಾವತಿ ಅವರೇ ಗಿರೀಶ್ ಮಠನ್ನವರೇ ತಮ್ಮಣ್ಣ ಶೆಟ್ಟ್ರೆ ಚಂದ್ರ ಅವರೇ ಬಹುಶಃ ನಿನ್ನೆ ತಾನೇ ಕ್ರಿಕೆಟ್ ಎಲ್ಲ ಮುಗಿದು ನಾವು ಈ ಕಡೆ ಬಂದಿದ್ದೇವೆ ಚಿಕ್ಕ ಗ್ರೌಂಡಿಗೆ ಬಂದಿದ್ದೇವೆ ಬಹುಶಃ ನೀವೆಲ್ಲ ಕ್ರಿಕೆಟ್ಗಳ ದೊಡ್ಡ ಅಭಿಮಾನಿಗಳು ಅಂತ ನಾನು ಅಂದ್ಕೊಂಡಿದ್ದೇನೆ ಎಲ್ಲ ರೂಲ್ಸ್ಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಕ್ರಿಕೆಟಲ್ಲಿ ಒಂದು ಡಿ ಆರ್ ಎಸ್ ಅಂತ ಬರ್ತದೆ ಅಂದರೆ ಅಂಪೈರ್ ಔಟ್ ಕೊಟ್ಟಿಲ್ಲ ಅಂದರೆ ಕ್ಯಾಪ್ಟನ್ನು ಅದಕ್ಕೆ ಬ ಅಪೀಲ್ ಮಾಡ್ಬೋದು ಯಾವಾಗ ಅಪೀಲ್ ಮಾಡ್ಬೋದು ಅಂದರೆ ಈಗ ಬಾಲರು ಬಾಲ್ ಹಾಕಿದ ನಂತರ ಬ್ಯಾಟು ಮತ್ತು ಬಾಲ್ಗಳ ಮಧ್ಯೆ ಸುಮಾರು ಗ್ಯಾಪ್ ಇದ್ದಾಗಲೂ ಇದ್ದಾಸ ಆಗ ಈ ಪ್ಲೇಯರ್ಗಳೆಲ್ಲ ಅಪೀಲ್ ಮಾಡ್ತಾರೆ ಅದೊಂದು ಕ್ರಿಕೆಟಿನ ಸ್ಫೂರ್ತಿಯಾಗಿ ಅವರ ಒಂದು ಆವೇಶದೆಲ್ಲ ಏನೋ ಒಂದು ಅಪೀಲ್ ಮಾಡ್ತಾರೆ ಅದಕ್ಕೆ ಕ್ಯಾಪ್ಟನಿಗೆ ವಿಕೆಟ್ ಕೀಪರ್ ಹೇಳ್ತಾರೆ ಅದು ಔಟ್ ಇಲ್ಲ ಅಂತ ಕ್ಯಾಪ್ಟನ್ ಕೂಡ ಒಂದು ಲೆವೆಲ್ಗೆ ಡಿಸೈಡ್ ಮಾಡಿರ್ತಾನೆ ಅದು ಔಟ್ ಇಲ್ಲ ಬ್ಯಾಟ್ ಮತ್ತು ಬಾಲ್ಗಳ ಮಧ್ಯೆ ತುಂಬ ಅಂತರ ಇದೆ ಅಂತ ಅದಕ್ಕೆ ಒಂದು ಕಾಲಮಿತಿ ಕೂಡ ಇದೆ ಆ ಕಾಲಮಿತಿಯಲ್ಲಿ ಕೂಡ ಮಾಡ್ಬೋದು ಮಾಡಬೇಕು ಅಂತ ಇದು ಆ ಕಾಲಮಿತಿ ಕಲ್ದ ನಂತರಕ್ಕೂ ಮಾಡೋದಕ್ಕೆ ಬರೋದಿಲ್ಲ ಅದು ಆದರೆ ನಮ್ಮಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ ಅದು ಆಮೇಲೆ ಹೇಳೋಣ ಈಗ ಈ ಕ್ಯಾಪ್ಟನು ಬೌಂಡ್ರಿ ಲೈನ್ ಇದ್ದ ನಿಂತಿರುವಂಥ ಪ್ಲೇಯರು ಕೂಡ ಅದು ಔಟ್ ಇಲ್ಲ ಅಂತ ಬೌಂಡ್ರಿ ಲೈನ್ ಇಂಥ ಪ್ಲೇಯರಿಗೆ ಗೊತ್ತಾಗಿರುತ್ತೆ ಯಾಕಂದರೆ ಅಷ್ಟು ಡಿಫರೆನ್ಸ್ ಇದೆ ಅವನಿಗೆ ಅಲ್ಲಿಗೆ ಕಾಣ್ತಿದ್ದೆ ಅಂತ ಇಲ್ಲಿ ಸ್ಟೇಡಿಯಮಿಂದ ಯಾರ್ದೋ ಒಬ್ಬ ಹೇಳ್ತಾನೆ ಇಲ್ಲ ಲಾಸ್ಟು ಈಗ ಎರಡೇ ಓವರ್ ಇರೋದು ನಿಮ್ಮಲ್ಲಿ ಎರಡು ಡಿ ಆರ್ ಎಸ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಏನು ಯೂಸ್ ಇಲ್ಲ ಅದು ಅಂತ ಸ್ಟೇಡಿಯಮಿಂದ ಯಾರೋ ಒಬ್ಬ ಹೇಳ್ತಾನೆ ಓ ಆಗ ಕ್ಯಾಪ್ಟನ್ಗೆ ತಲೆಗೆ ಹೋಗುತ್ತೆ ಓ ಹೌದಲ್ಲ ಹೇಗೂ ಡಿ ಆರ್ ಎಸ್ ಎರಡಿದೆ ಒಂದು ಹೋದ್ರೆ ಹೋಯ್ತು ಎರಡೇ ಓವರ್ ಇರೋದು ಅಂತ ಇದು ನಮ್ಮ ಸಂತೋಷ್ ರಾವ್ ಕೇಸಲ್ಲಿ ಕೂಡ ಇದೇ ಆಗಿರುವಂಥದ್ದು ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಈ ಕೇಸಲ್ಲಿ ಏನಿಲ್ಲ ಅಂತ ತಾವೆಲ್ಲ ಜಜ್ಮೆಂಟನ್ನು ಅಧ್ಯಯನ ಮಾಡಿದ್ದೀರಿ ಯಾವುದೇ ಒಂದು ಅಂಶ ಕೂಡ ಇವನ ಎಗೇನ್ಸ್ಟಾಗಿ ಇಲ್ಲ ಅದು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ಸಿ ಬಿ ಐನವರು ಅವರಿಗೂ ಕೂಡ ಮನವರಿಕೆ ಇದೆ ಕ್ಯಾಪ್ಟನಿಗೆ ಇದರ ಬಗ್ಗೆ ಮನವರಿಕೆ ಇದೆ ಇದರಲ್ಲಿ ಏನಿಲ್ಲ ಅದು ನಾವು ಅಪೀಲ್ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಆಗ ಸ್ಟೇಡಿಯಮಿಂದ ಒಂದು ವಾಯ್ಸ್ ಬರ್ತದಲ್ಲ ಇಲ್ಲ ಹೋಗಿ ನೀವು ಕಲ್ತ್ಕೊಳ್ಳೋದು ಏನಿದೆ ನಿಮ್ಮದು ದುಡ್ಡ ಗೌರ್ಮೆಂಟ್ ಹೋಗಿ ನೋಡೋಣ ಏನಾಗತ್ತೆ ಅಂತ ಈ ಪರಿಸ್ಥಿತಿಯಲ್ಲಿ ನಾವು ಈಗ ಸಂತೋಷ್ರಾವ್ ಅವರ ಕೇಸನ್ನು ಪುನಃ ನಡೆಸುವಂಥ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಬಹುಶಃ ಸಂತೋಷ್ರಾವ ಮೇಲೆ ಕೇಸ್ ಆದಾಗ ಜಜ್ಮೆಂಟಲ್ಲಿ ಹೇಳಿರೋ ಪ್ರಕಾರ ಯಾವ ಎವಿಡೆನ್ಸ್ಗಳ ಕೂಡ ಈತನ ಮೇಲೆ ಇಲ್ಲ ಅಂತ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಎಕ್ಯ್ಯೂಸ್ ಇನ್ ಪ್ರೆಸೆಂಟ್ ಕ್ರೈಮ್ ಅಂತ ಇರುವಾಗ ಯಾವ ಆಧಾರದ ಮೇಲೆ ನೀವು ಅಪೀಲ್ ಹೋಗ್ತೀರಿ ಅಂತ ಹೋಗಿ ನಾನು ಹೋಗಬೇಡಿ ಅಂತ ಹೇಳೋದಿಲ್ಲ ನನ್ನ ಪ್ರಶ್ನೆ ಇರುವಂಥದ್ದು ಸಿ ಬಿ ಐನವರಿಗೆ ನೀವೇ ಹಾಕಿರೋ ಅಪ್ಲಿಕೇಶನು ಅಂದರೆ ಇನ್ನೂ ಮೂರು ಜನ ಆರೋಪಿಗಳು ಈ ಕೇಸಿನಲ್ಲಿದ್ದಾರೆ ಅಂತೇಳಿ ನೀವು ಹಾಕಿರೋ ಅಪ್ಲಿಕೇಶನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಡಿಸ್ಮಿಸ್ ಆಯಿತು ನೀವು ಯಾಕಿರುವಂಥದ್ದು ಇದು ಸಂತೋಷವು ಹೇಳಿ ಮಾಡಿಸಿರೋದಲ್ಲ ಮನೆಯವರು ಹೇಳಿ ಮಾಡಿಸಿರೋದಲ್ಲ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ನೀವು ಹಾಕಿರುವಂಥದ್ದು ಆ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನಿಮ್ಮ ಅಪೀಲ್ ಯಾಕೆ ಹೋಗಲಿಲ್ಲ ಅಂತ ಅಂದರೆ ನಮ್ಮದು ಪ್ರಶ್ನೆ ಯಾಕೆ ನೀವು ಅಪೀಲು ಹೋಗಲಿಲ್ಲ ಹೋಗಬೇಕಿತ್ತು ನಿಮ್ಮದೇ ಅಪ್ಲಿಕೇಶನು ಆದರೆ ನೀವು ಅವರಿಗೆ ಮಾಡಿದ ಅನ್ಯಾಯನೋ ಅಥವಾ ಸಂತೋಷ ಅವ್ರಿಗೆ ಮಾಡಿದ ಅನ್ಯಾಯನ ನೀವು ಹಾಕಿರೋ ಅಪ್ಲಿಕೇಶನ್ ಮೇಲೆ ನಿಮಗೆ ಅಪೀಲು ಹೋಗೋದಕ್ಕೆ ತೊಂದರೆ ಏನಿತ್ತು ಒಂದು ಕಡೆ ನೀವು ಡಿಲೇ ಆದಮೇಲೆ ಈ ಕೇಸಲ್ಲಿ ಅಪೀಲ್ ಹೋಗ್ತೀರಿ ಅಂದರೆ ಒಬ್ಬ ಅಮಾಯಕನ ಮೇಲೆ ಒಂದು ನಿಮಗೆ ನ್ಯಾಯ ಇನ್ನು ಉಳಿದವರ ಮೇಲೆ ಇನ್ನೊಂದು ನ್ಯಾಯನ ಈ ಬಗ್ಗೆ ಸುಮಾರು ಮಾ ಯೂಟೂಬರ್ಗಳ ಜೊತೆ ಕೂಡ ನಾನು ಮಾತಾಡ್ತಾ ಹೇಳಿದ್ದೆ ಕಾನೂನಿನ ಬಗ್ಗೆ ಮೋಹಿತಿಗೆ ಗೌರವ ಇಲ್ಲ ಅಂತ ಬಂತು ಇಲ್ಲಿ ಕಾನೂನಿನ ಬಗ್ಗೆ ಗೌರವ ಪ್ರಶ್ನೆ ಅಲ್ಲ ನಾವು ಕಾನೂನಿನ ಬಗ್ಗೆ ಗೌರವ ಇದ್ದಿದ್ದಕ್ಕೆ ಈ ಕೋರ್ಟ್ ಜಜ್ಮೆಂಟನ್ನು ಒಪ್ಪಿಕೊಂಡಿರೋದು ಕಾನೂನಿನಲ್ಲಿ ಭರವಸೆ ಇದ್ದಿದ್ದಕ್ಕೆ ನಾವು ಕೋರ್ಟ್ ಮುಂದೆ ನಿಂತಿರುವಂಥದ್ದು ಇಲ್ಲಿ ಯಾವ ಕಾರಣಕ್ಕಾಗಿ ನೀವು ಅಲ್ಲಿ ಹೋಗಿಲ್ಲ ಇಲ್ಲಿ ಹೋಗಿದ್ದೀರಿ ಅಂತ ನಾವು ಪ್ರಶ್ನೆ ಮಾಡಿದ್ದಷ್ಟೇ ಇಲ್ಲಿ ಕಾನೂನಿನ ಬಗ್ಗೆ ಗೌರವ ಅಲ್ಲ ನಿಮ್ಮ ಬಗ್ಗೆ ಅಗೌರವ ಇರುವಂಥದ್ದು ನಮಗೆ ಸಿ ಬಿ ಐ ಅಂತ ದೊಡ್ಡ ಸಂಸ್ಥೆ ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೆ ಅಂತ ನೀವು ಮಾಡ್ತೀರಿ ಅಂತ ಆದರೆ ನೀವು ಯಾರು ದುಡ್ಡಲ್ಲಿ ಮಾಡ್ತಾಯಿದ್ದೀರಿ ನಿಮ್ದು ಏನು ಪ್ರೈವೇಟ್ ಏಜೆನ್ಸಿ ಅಲ್ಲ ಗೋರ್ಮೆಂಟ್ ದುಡ್ಡಿಂದ ಬಂದಿರೋಂಥ ಹಣದಲ್ಲಿ ನೀವು ಮಾಡುವಂಥದ್ದು ಅಪಿಲು ಹೋಗಿ ನಿಮ್ಮಲ್ಲಿ ನಮ್ಮ ಯಾವುದೇ ಇಲ್ಲ ಹೇಗೂ ಒಂದು ಸಾರಿ ನಿಮಗೆ ಉಗಿಸ್ಕೊಂಡು ಆಗಿದೆ ಇನ್ನೊಂದು ಸಾರಿ ಉಗಿಸ್ಕೊಳ್ಳಿ ಅಷ್ಟೇ ಅದು ಏನು ತೊಂದರೆ ಇಲ್ಲ ನಮಗೆ ಒಂದು ಇನ್ನೊಂದು ಸರಿ ನಗಡುವಂಥ ಪ ಪರಿಸ್ಥಿತಿ ಬರುವಂಥದ್ದು ಶೀಘ್ರದಲ್ಲಿ ಆಗ್ಬೋದು ಯಾವ ಕ ನಮಗೆ ಇನ್ನೂ ಅಪೀಲ್ ಮೇವ ಬರಲಿಲ್ಲ ಆ ಕಾರಣಕ್ಕಾಗಿ ಯಾವ ಗ್ರೌಂಡ್ ಮೇಲೆ ಅವರು ಅಪೀಲ್ ಹೋಗಿದ್ದಾರೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಕೂಡ ಇಲ್ಲ ಸಂತೋಷವು ಮೇಲೆ ಇರುವಂಥ ಕೇಸಿನ ಬಗ್ಗೆ ಏನಿದೆ ಆತನವಿರೋದು ಎವಿಡೆನ್ಸು ಗೋಲ್ಡನ್ ಅವರ್ಸ್ನಲ್ಲಿ ನೀವು ಕೆ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಲ್ಲ ಅಂತೇಳಿ ಜಜ್ಮೆಂಟ್ ಹೇಳಿರುವಂಥದ್ದು ಗೋಲ್ಡನ್ ಅವರ್ಸ್ ಯಾವಾಗ ಹತ್ತನೇ ತಾರೀಕು ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಗೋಲ್ಡನ್ ಅವರ್ಸ್ ಅಂತೂ ಇಮಿಡಿಯೇಟ್ ಡೆಡ್ ಬಾಡಿ ಸಿಕ್ಕಿದ ಮೇಲೆ ಗೋಲ್ಡನ್ ಅವರ್ಸ್ ಸ್ಟಾರ್ಟ್ ಆಗೋವಂಥದ್ದು ಈ ಗೋಲ್ಡನ್ ಅವರ್ಸ್ ಟೈಮಲ್ಲಿ ರಾವ್ ಏನು ಆರೋಪಿ ಆಗಿರಲಿಲ್ಲ ಗೋಲ್ಡನ್ ಅವರ್ಸ್ ಟೈಮಲ್ಲಿ ರಾವ್ ಈ ಕೇಸಲ್ಲಿ ಆರೋಪಿ ಆಗಿರಲಿಲ್ಲ ಮತ್ತು ಯಾವ ಕಾರಣಕ್ಕಾಗಿ ನೀವು ಎವಿಡೆನ್ಸ್ ಡ್ರಾಯ್ ಮಾಡಿದ್ದೀರಿ ಎವಿಡೆನ್ಸನ್ನು ನೀವು ನಾಶ ಅಂತ ಕಂಠಾಘೋಶವಾಗಿ ಜಜ್ಮೆಂಟಲ್ಲಿ ಹೇಳಿರುವಾಗ ನಾವು ಯಾರು ಅದನ್ನು ಅಲ್ಲ ಕಲಿಯೋಕ್ಕೆ ಸಾಧ್ಯ ಇಲ್ಲ ಅಲ್ಲ ಯಾವುದೆಲ್ಲ ಎವಿಡೆನ್ಸು ಪಿನ್ ಟು ಪಿನ್ ಎವಿಡೆನ್ಸ್ ನೀವು ಯಾವ ಡಿಸ್ಟ್ರಾಯ್ ಮಾಡ್ತಾ ಹೋಗಿದ್ದೀನಿ ನಾವು ಆಲ್ರೆಡಿ ಎರಡು ಮೂರು ಸಭೆಗಳಲ್ಲಿ ಹೇಳಿದ್ದೀನಿ ಪ್ರತಿ ಸಾರಿ ಅದನ್ನೇ ಹೇಳಿದ್ರೆ ಸರಿ ಆಗೋದಿಲ್ಲ ಅಂತ ಅದು ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ತಾ ಹೋಗ್ತೀನಿ ಆಕೆ ಸೌಜನ್ಯ ಮನೆ ಬಸ್ಸಿನಿಂದ ಇಲ್ದಂಥ ಅವಳ ಜೊತೆ ಇದ್ದಂಥ ಸಹಪಾಠಿ ಅಷ್ಟರದ್ದು ಕಳಿದನು ನೀವು ಕೇಳಲಿಲ್ಲ ಯಾರೊಂದಲೇ ಗೊತ್ತಿಲ್ಲ ನಿಮಗೆ ಆಕೆ ಮೈ ಮೇಲೆ ಇದ್ದಂಥ ಗಾಯಗಳ ನ ನೋಟಿಲ್ಲ ಪೋಸ್ಟ್ ಮಾರ್ಟಮಲ್ಲಿ ಊಣ್ ಸರ್ಟಿಫಿಕೇಟ್ ಇಲ್ಲ ಆಕೆ ಒಳ ಉಡುಪುಗಳನ್ನು ನೀವು ಮನೆಯಿಂದ ತಗೊಂಡು ಬರ್ತೀರಿ ಮಂಗಳೂರಿಂದ ಗ ಬಂದಂಥ ಗ ಡಾಗ್ ಸ್ಕ್ವಾಡನ್ನು ನೀವು ತನಿಖೆಗೆ ಅವಕಾಶ ಮಾಡಿಕೊಡೋದಿಲ್ಲ ಯಾವ ಕಾರಣದಿಂದ ಮಂಗಳೂರಿಂದ ಬಂದಂಥ ಫಿಂಗರ್ ಪ್ರಿಂಟ್ಗಳನ್ನು ತನಿಖೆ ಮಾಡೋದಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ಡಾಕ್ಟ್ರು ವೆಜಿನಾಲ್ ಸ್ವಾಬನ್ನು ಕಳಿಸ್ಕೊಡೋದಿಲ್ಲ ಹತ್ತು ದಿನಗಳ ನಂತರ ಯಾವ ವಿ ಎಗೇನ್ಸ್ಟ್ ಇದೆ ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಇವನ್ ಎಗೇನ್ಸ್ಟು ವೆಜಿನಾಲ್ ಸ್ವಾಬ್ ಫಂಗಸ್ ಹಿಡ್ದಿದೆ ಅಂತ ಆಕೆಯ ಡಿ ಎನ್ ಎ ಕೂಡ ಆ ವಜಿನಾಲ್ ಸ್ವಾಬಲ್ಲಿ ಸಿಕ್ಕಿಲ್ಲ ಇದಕ್ಕೆ ಯಾರು ಕಾರಣ ರಾವ್ ಕಾರಣ ಆಗುತ್ತನಾ ಸ್ಥಳದಲ್ಲಿರುವ ಮಣ್ಣಿನ ಪರೀಕ್ಷೆ ಕಳಿಸಿಕೊಟ್ಟಿದ್ದೀರಿ ಈ ಈತನ ಹೊಟ್ಟೆ ಮೇಲಿರುವಂಥ ಮಣ್ಣು ಆ ಸ್ಥಳದಲ್ಲಿರೋ ಮಣ್ಣಿಗೆ ಮ್ಯಾಚ್ ಆಗೋದಿಲ್ಲ ಆಕೆಯ ಉಗುರಿನಲ್ಲಿರುವ ರಕ್ತದ ಕಲೆಗಳು ಈಕೆ ಈತನ ರಕ್ತದ ಕಲೆಗಳಿಗೆ ಮಾರ್ಚ್ ಆಗೋದಿಲ್ಲ ಆಕೆ ಡೆಡ್ ಬಾಡಿ ಸಿಕ್ಕಿದಲ್ಲಿ ಈತನ ಯಾವುದೇ ವಸ್ತುಗಳು ಸಿಕ್ಕಲಿಲ್ಲ ಈತನ ಬ ಬಟ್ಟೆಯಲ್ಲಿರುವಂಥ ಆರು ಕೂದಲಲ್ಲಿ ಐದು ಸಹಜವಾಗಿ ಅವನ ಬ ಬಟ್ಟೆಯಲ್ಲಿ ಅವನ ಕೂದಲು ಇರುವಂಥದ್ದು ಈತನ ಹಿಡಿದುಕೊಟ್ಟಿರೋರು ನೀವೇ ಹಿಡಿದುಕೊಟ್ಟಿರುವ ಸಂದರ್ಭದಲ್ಲಿ ಆತ ಚೀಲ ಹಿಡ್ಕೊಂಡಿದ್ದ ಅಂತ ಹೇಳಿದ್ದು ನೀವೇ ನಾವು ಯಾರು ಹೇಳಿದ್ದಲ್ಲ ಯಾರು ಹಿಡಿದುಕೊಟ್ಟಿದ್ದೀರಿ ಆತ ಕೈಯಲ್ಲಿ ಚೀಲ ಹಿಡ್ಕೊಂಡಿದ್ದ ಅಂತ ಹೇಳಿದ್ದು ನೀವೇ ಯಾವ ಕಾರಣಕ್ಕಾಗಿ ನೀವು ಪೊಲೀಸ್ನವರು ಅದನ್ನು ಸೀಸ್ ಮಾಡಲಿಲ್ಲ ಅದು ಹೇಗೆ ಅದು ಡೆಡ್ ಬಾಡಿ ಹತ್ರ ಹೋಯಿತು ಈ ಎಲ್ಲ ಪ್ರಶ್ನೆಗಳ ಏನು ಕೇಳಿದರೆ ನಿಮಗೆ ಕಾನೂನಿನ ಮೇಲೆ ಗೌರವ ಇಲ್ಲ ಅಂತ ಆಯಿತು ಯಾರ ಮೇಲೆ ವೈಯಕ್ತಿಕ ದ್ವೇಷದಲ್ಲಿ ಕೇಸ್ ಅಲ್ಲ ಇದು ಏನು ತಪ್ಪಾಗಿದೆ ಅದರನ್ನು ಕ್ವಶನ್ ಮಾಡುವಂಥ ಸಂದರ್ಭದಲ್ಲಿ ನೀವು ನಿಮಗೆ ಕಾನೂನಿನ ಮೇಲೆ ಗೌರವ ಇಲ್ಲ ಅಂತ ಗಂಟೆ ಇದು ಜಾಲತಾಣಗಳಲ್ಲಿ ಬರ್ಕೊಂಡು ಹೋದರೆ ಅದಕ್ಕೆ ನಾವು ಏನು ಉತ್ತರ ಅಂತ ಕೊಡೋಣ ಅಲ್ಲ ನಾವು ಈ ಉತ್ತರವೇ ಕೊಡೋದಿಲ್ಲ ಅದಕ್ಕೆಲ್ಲ ಏನು ಜಜ್ಮೆಂಟ್ ಇದೆ ಏನು ಇದೆ ಎಲ್ಲೋ ಬಗ್ಗೆ ಜನಗಳಿಗೆ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಯಾವ ಕಾರಣ ನಾವು ಕೂಡ ಕೇಸು ಲೇಟಾಯಿತು ಕೇಸ್ ಹಾಕೊಂಡು ಲೇಟ್ ಅಂತ ನಿಜವಾಗಿ ಜನಗಳಿಗೆ ತಿಳ್ಕೊಳ್ಳುವಂಥ ಸ ಅದರ ಅರ್ಥ ಆಗುವಾಗಲೂ ಕೂಡ ಲೇಟಾಗಿದೆ ಇಷ್ಟು ದಿನ ಮಾಡಿದ ನಂತರ ಜನಗಳಿಗೆ ಓ ಇದೆಲ್ಲ ಈ ಥರ ಎಲ್ಲ ಆಗತ್ತಾ ಅನ್ನೋ ಬಗ್ಗೆ ಫೀಲಿಂಗ್ ಬಂದಿರುವಂಥದ್ದು ಈ ಜಜ್ಮೆಂಟಲ್ಲಿ ನೀವು ಅಬೀಲ್ ಹೋಗಿದ್ದೀರಿ ತೊಂದರೆ ಇಲ್ಲ ಹೋಗಿ ಎರಡು ತಿಂಗಳಲ್ಲಿ ಡಿಲೇ ಮಾಡಿಕೊಂಡು ಅಪೀಲ್ ಹೋಗಿದ್ದೀರಿ ಜಜ್ಮೆಂಟಲ್ಲಿ ನಿಮಗೆ ಎಕ್ವಿಟಲ್ ಕಮಿಟಿ ಮುಂದೆ ರೆಕಾರ್ಡನ್ನು ಪ್ಲೇಸ್ ಮಾಡಿ ಅಂತ ಕೊಟ್ಟಿದ್ದಾರೆ ನೀವು ಮಾಡಿದ್ದೀರಾ ಮಾಡಲಿಲ್ಲ ಸೌಜನ್ಯನಿಗೆ ಅವರ ಮನೆಯವರಿಗೆ ಕಾಂಪನ್ಸೇಷನ್ ಕೊಡಿಸಿ ಅಂತ ಕೂಗೊಟ್ಟಿದ್ದಾರೆ ಮಾಡಿದ್ದೀರಾ ಇಲ್ಲ ನೀವು ನೇರ ಅಪೀಲ್ ಹೋಗ್ತೀರಿ ಅದು ಡಿಲೇ ಮೇಲೆ ಅಪೀಲ್ ಹೋಗ್ತೀರಿ ಅಂದರೆ ನಿಮ್ಮ ಉದ್ದೇಶ ಈ ಕೇಸನ್ನು ಎಲ್ಕೊಂಡು ಹೋಗೋಣ ಅಂತ ನಾನು ಇವತ್ತು ಕೂಡ ನಿಮಗೆ ಹೇಳ್ತಾ ಇರುವಂಥದ್ದು ಅಷ್ಟೇ ವಿದಿನ್ ಸಿಕ್ಸ್ ಮಂತಲ್ಲಿ ಮೊನ್ನೆ ಕೂಡ ಒಂದು ಮಾಧ್ಯಮದೊಟ್ಟಿಗೆ ಮಾತಾಡ್ತಾ ಇದ್ದೀವಿ ವಿದಿನ್ ಸಿಕ್ಸ್ ಮಂತಲ್ಲಿ ನೀವು ಅದನ್ನು ಕ್ಲಿಯರ್ ಮಾಡಿಕೊಡಿ ಈಗ ಒಂದು ವೇಳೆ ಸಂತೋಷವಾಗಿದ್ದರೆ ಅವನ ಮೇಲೇ ಮಾಡಿ ನೋಡೋಣ ಏನಾಗತ್ತೆ ನೋಡೋಣ ನಾವು ಕೂಡ ಅದಕ್ಕೆ ತಯಾರಾಗಿದ್ದೇವೆ ವಿದಿನ್ ಸಿಕ್ಸ್ ಮಂತ್ ಒಳಗಡೆ ಈ ಕೇಸನ್ನು ಡಿಸ್ಪೋಸ್ ಮಾಡಿಸ್ಕೊಡಿ ಜನಗಳಿಗೆ ಕಾಯುವಂಥ ಪರಿಸ್ಥಿತಿ ಬೇಡ ಪ್ರತಿದಿನ ನೀವು ಪ್ರತಿಭಟನೆ ಮಾಡು ಪ್ರತಿದಿನ ಘೋಷಣೆ ಕೊಡುವಂಥದ್ದು ಬೇಡ ವಿದಿನ್ ಸಿಕ್ಸ್ ಮಂತ್ ಒಳಗಡೆ ಡಿಸ್ಪೋಸ್ ಮಾಡಿಸುವಂಥ ಕೆಲಸ ಮಾಡಿ ಸಿ ಬಿ ಐನವರು ಕೇವಲ ಒಂದು ಅಪೀಲ್ ಹಾಕಿ ಸುಮ್ಮನೆ ಅಂತ ಆದರೆ ನೀವು ಯಾರನ್ನ ರಕ್ಷಿಗೋಣ ರಕ್ಷಣೆ ಮಾಡೋಲ್ಲಿ ನಿಮ್ಮದು ಕೂಡ ಒಂದು ಪಾತ್ರ ಇದೆ ಅಂತ ಅರ್ಥ ಆಯಿತು ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಹುಶಃ ಎಲ್ಲರೂ ಸರ್ ಮಠನವರು ಈಗ ಎಲ್ ಸಿ ಡಿಯಲ್ಲಿ ಸಿ ಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಜಜ್ಮೆಂಟು ಹೇಗಿದೆ ಜಜ್ಮೆಂಟಲ್ಲಿ ಯಾವ ಎಲ್ಲ ಲೂಪ್ ಹೋಲ್ಸ್ಗಳನ್ನು ನ್ಯಾಯಾಲಯ ಕೊಟ್ಟಿದೆ ಅದರಲ್ಲಿ ಒಂದು ನನ್ನ ನಾನು ಈಗ ಅದನ್ನು ಅಪೀಲ್ ಮಾಡಬೇಕಿದ್ರೆ ಒಂದು ವೇಳೆ ನಾನು ಆಪೋಸಿಟ್ ಆಗಿದ್ದಿದ್ರೆ ಅದರಲ್ಲಿ ಒಂದು ಪಿನ್ ಪಾಯಿಂಟು ಕೂಡ ಇಲ್ಲ ಅಪೀಲ್ ಹೋಗುವಂಥದ್ದು ಆದರೆ ಅಪೀಲ್ ಹೋಗುವಂಥದ್ದು ಸಾಮಾನ್ಯವಾಗಿ ಅವರ ರೈಟ್ಸ್ ಇರ್ತದೆ ಹೋಗಿದ್ದಾರೆ ಹೋಗಲಿ ತೊಂದರೆ ಇಲ್ಲ ಅದರ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ವಾದ ಮಂಡನೆ ಮಾಡೋಣ ಆದರೆ ಯಾವುದು ಯಾವುದೇ ಒಂದು ಪಿನ್ ಡ್ರಾಪ್ ಎವಿಡೆನ್ಸ್ ಕೂಡ ಇಲ್ದಾಗ ನೀವು ಒಬ್ಬನ ಮೇಲೆ ಅಪೀಲ್ ಹೋಗ್ತೀರಿ ನೀವೇ ಹಾಕಿರೋ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಅಪೀಲ್ ಹೋಗೋದಿಲ್ಲ ಅಂತ ಹೇಳಿದರೆ ಜನಗಳಿಗೆ ನಿಮ್ಮಲ್ಲಿರೋ ಕ್ವಶನ್ ನಿಮ್ಮ ಮೇಲೆ ಇರುವ ಪ್ರಶ್ನೆ ಇಷ್ಟೇ ನೀವು ಬಡವರಿಗೆ ಒಬ್ಬ ಒಂದು ನ್ಯಾಯ ನಿಮ್ಮದು ಉಳ್ಳವರಿಗೊಂದು ನ್ಯಾಯನ ಅಂತ ಅಷ್ಟೇ ಆದ್ದರಿಂದ ಜಜ್ಮೆಂಟು ಸಿಗದವರು ತಗೊಂಡು ಓದಿ ಅದರಲ್ಲಿ ಯಾ ಏನೆಲ್ಲ ಬರೆದಿದ್ದಾರೆ ಅನ್ನೋ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕಿ ಯಾರು ನಾನು ಮಾತಾಡ್ತೇನೆ ಇನ್ನೊಬ್ರು ಮಾತಾಡ್ತೇನೆ ಅದನ್ನು ಕೇಳಿಕೊಂಡು ನೀವು ರಿಪ್ಲೈ ಮಾಡುವಂಥದ್ದು ಬೇಡ ಅದರಲ್ಲಿ ಏನೆಲ್ಲ ಇದೆ ಯಾವ ಯಾವ ಕಾರಣಗಳಿಗಾಗಿ ಈತನನ್ನು ಖುಲಾಸೆ ಮಾಡಲಾಗಿದೆ ಅನ್ನುವಂಥದ್ದು ದೆರ್ ಇಸ್ ನೋ ಸಿಂಗಲ್ ಎವಿಡೆನ್ಸ್ ಅಂತ ಕೂಡ ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ ಇಷ್ಟು ಇದ್ದು ಕೂಡ ನೀವು ಅಪೀಲ್ ಹೋಗುದಿದ್ರೆ ನಾವು ಏನು ಮಾಡೋದಕ್ಕಾಗಲ್ಲ ನಿಮ್ಮ ರೈಟ್ಸನ್ನು ನೀವು ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳೋದಕ್ಕೆ ಮಾತು ಇಚ್ಛೆ ಪಡ್ತೀನಿ ಈ ಗ್ರಾಮೀಣ ಪ್ರದೇಶದಲ್ಲಿ ನಾನೊಂದು ಚಿಕ್ಕ ವಕೀಲನಾಗಿ ಈ ಕೇಸನ್ನು ಮುನ್ನಡೆಸೋಕ್ಕಂಥ ಅವಕಾಶ ನನಗೆ ಸಿಕ್ಕಿ ಈ ಉಬರಕ ನಮ್ಮ ನಿಮ್ಮ ನಮ್ಮ ನಾನು ಕಲಿತ ಊರು ನಿಮ್ಮ ಊರೇ ಸುಲ್ಯದಲ್ಲೇ ನಾನಿದ್ದದ್ದು ಆದ್ದರಿಂದ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಂಥ ಮಹೇಶ ನಿಮಗೂ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೊಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒನ್ ಟು ತ್ರೀ ಮೆಟ್ರೋ ಬಿಗ್ ಬಜಾರ್ ಸೇಲ್ ಶಿವಕೃಪಾ ಕಲಾಮಂದಿರ ಹಳೆ ಬಸ್ ನಿಲ್ದಾಣ ಸುಳ್ಯ ಪ್ರಸ್ತುತಪಡಿಸುತ್ತಿದೆ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ನಮ್ಮಲ್ಲಿ ಯಾವುದೇ ವಸ್ತು ಕೊಂಡರೂ ಕೇವಲ ರೂಪಾಯಿ ನೂರ ತೊಂಬತ್ತೊಂಬತ್ತು ಮಾತ್ರ ಮನೆ ಬಳಕೆ ವಸ್ತುಗಳು ಪ್ಲಾಸ್ಟಿಕ್ ಐಟಂಗಳು ಗಿಫ್ಟ್ ಐಟಂಗಳು ಕಲ್ಕತ್ತಾ ರೆಡಿಮೇಡ್ಸ್ ತಿರುಪುರ್ ಕಾಟನ್ ಐಟಂಗಳು ಎಲ್ಲವೂ ಒಂದೇ ಸೂರಿನಡಿ ಭಾನುವಾರವೂ ತೆರೆದಿರುತ್ತವೆ ಪ್ರತಿದಿನವೂ ಹೊಸ ಸ್ಟಾಕ್ಗಳು ಹಿಂದೆ ಭೇಟಿ ಕೊಡಿ ಒನ್ ಟು ತ್ರೀ ಮೆಟ್ರೋ ಬಿಗ್ ಬಜಾರ್ ಸೇಲ್ ಶಿವಕೃಪಾ ಕಲಾ ಮಂದಿರ ಹಳೆ ಬಸ್ ನಿಲ್ದಾಣ ಸುಳ್ಯ ಸಂಪರ್ಕಿಸಿ ಏಳು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಏಳು ಎಂಟು ಎರಡು ಒಂಬತ್ತು ಸೆವೆನ್ ನೈನ್ ಜೀರೋ ಫೋರ್ ಝೀರೋ ಜೀರೋ ಸೆವೆನ್ ಏಟ್ ಟು ನೈನ್